ಬಟ್ ಈಗ ಅವ್ರ ಫ್ಯಾಮಿಲಿ ಅವರೇನೋ 8ನೇ ತಾರೀಕು ಆತ ಮಿಸ್ಸಿಂಗ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಇದು 8ನೇ ತಾರೀಕಿಗೆ ಕೊಲೆ ನಡೆದಿರುವ ಚಾನ್ಸಸ್ ಹೆಚ್ಚಿರುತ್ತೆ. ಯಾಕಂದ್ರೆ 9ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಆಲ್ರೆಡಿ ಮೋರಿಲಿ ಶವ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ 8ನೇ ತಾರೀಕಿಗೆ ರೇಣುಕಾ ಸ್ವಾಮಿ ಮಿಸ್ಸಿಂಗ್ ಆಗ್ತಾರೆ. ಸೊ ಅವತ್ತೇ ಕೊಲೆ ನಡೆದಿರ್ಬೋದು, ಸೊ ಅವತ್ತು ರಾತ್ರಿ ಏನಾದರೂ ಅವರನ್ನ ಮೋರಿಗೆಸ್ತಿರ್ಬೋದು. ಬೆಳಗ್ಗೆ ಸೆಕ್ಯೂರಿಟಿ ಗಾರ್ಡ್ ಅಲ್ಲೇ ಅಪಾರ್ಟ್ಮೆಂಟ್ ಹತ್ರ ಇರುವಂತಹ ಸೆಕ್ಯೂರಿಟಿ ಗಾರ್ಡ್ ನೋಡ್ತಾರೆ, ಆ ಬಳಿಕ ಅವರು ಪೊಲೀಸರಿಗೆ ಕಂಪ್ಲೇಂಟ್ ಮಾಡ್ತಾರೆ. ಸೊ ನಿನ್ನೆ ಅಂದ್ರೆ ಈ ಕ್ವಿಕ್ ಆಗಿನೇ ಈ ಒಂದು ತನಿಖೆ ನಡೀತಾ ಇದೆ ಅಂತ ಹೇಳ್ಬೋದು. ಭಾನುವಾರ ಬೆಳಗ್ಗೆ 8 ಗಂಟೆಗೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಏನಂದ್ರೆ, ಆರ್ ಆರ್ ನಗರ ಪೊಲೀಸ್ ಇಂದ ಪವಿತ್ರಗೌಡ ಕೂಡ ವಶಕ್ಕೆ ಪಡೆಯಲಾಗಿದೆ. ಅಂದ್ರೆ ಅವ್ರನ್ನ ತನಿಖೆ ಮಾಡುವ ಸಂಬಂಧ ಈಗ ಪವಿತ್ರಗೌಡರನ್ನ ಸ್ಟೇಷನ್ಗೆ ಕರೆತಂದಿದ್ದಾರೆ. ಈಗ ಹೆಚ್ಚಿನ ಮಾಹಿತಿ ಕೂಡ ನಿರೀಕ್ಷೆ ಮಾಡಲಾಗ್ತಿದೆ ಮೇಡಮ್. ಯಾಕಂದ್ರೆ ಈ ಪ್ರಕರಣದಲ್ಲಿ ಪವಿತ್ರಗೌಡ ಅವರ ಹೆಸರು ಕೇಳಿ ಬಂದಿತ್ತು, ಆ ಒಂದು ಹಿನ್ನೆಲೆಯಲ್ಲಿ ಈಗ ಪವಿತ್ರಗೌಡ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಸೊ ಬೆಂಗಳೂರಿನ ಆರ್ ಆರ್ ನಗರ ಠಾಣೆಯ ಪೊಲೀಸರು ಪವಿತ್ರಗೌಡ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ನೀವು ನೋಡ್ತಾ ಇರ್ಬೋದು ಈಗ ಸದ್ಯದ ಮಾಹಿತಿ ಪ್ರಕಾರ, ಯಾಕಂದ್ರೆ ನಾವು ಇಷ್ಟೊಂದು ಹೇಳ್ತಾ ಇದ್ವಿ ಪವಿತ್ರಗೌಡ ಅವರ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಒಂದು ಕೊಲೆ ಆಗಿದೆ. ಅಶ್ಲೀಲ ವಿಡಿಯೋವನ್ನ ಅವರಿಗೆ ಕಳಿಸಿದ್ದಾರೆ, ಫೋಟೋ ಕಳಿಸಿದ್ದಾರೆ, ಅಶ್ಲೀಲ ಮೆಸೇಜ್ ಮಾಡಿದ್ದಾರೆ ಅಂತ ಸದ್ಯ ಸಿಗ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಆರ್ ಆರ್ ನಗರ ಪೊಲೀಸ್ ಠಾಣೆಯ ಏನು ಪೊಲೀಸರು ಏನಿದ್ದಾರೆ, ಪವಿತ್ರಗೌಡ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಸೊ ಅವರನ್ನ ವಶಕ್ಕೆ ಪಡೆದು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ನಿಜಕ್ಕೂ ಏನಾಗಿದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ತನಿಖೆ ಕ್ವಿಕ್ ಆಗಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ದರ್ಶನ್ ಅವರು ಅರೆಸ್ಟ್ ಆಗಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿದ್ದಾರೆ, ಅವ್ರಿಗೇನೇನು ಕೆಲವೇ ಹೊತ್ತಿನಲ್ಲಿ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗುತ್ತೆ. ಸೊ ಅದರ ಮಧ್ಯದಲ್ಲೇ ಪವಿತ್ರಗೌಡ ಅವರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಅಂದ್ರೆ ಒಂದಕ್ಕೊಂದು ಲಿಂಕ್ ನಲ್ಲಿ ಪೊಲೀಸರು ಅರೆಸ್ಟ್ ಮಾಡ್ತಾ ಇರುವಂತದ್ದು ಏನು ಆರೋಪಿಗಳನ್ನ. ಈಗ 10 ಜನ ಆರೋಪಿಗಳು ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗಿತ್ತು. ಈಗ ಪವಿತ್ರಗೌಡ ಅವರು ಕೂಡ ಸೇರಿದ್ರೆ ಅವರು 11ನೇ ಆರೋಪಿ ಆಗುವಂತಹ ಸಾಧ್ಯತೆ ಇದೆ. ನಿಜಕ್ಕೂ ಈ ಪ್ರಕರಣದಲ್ಲಿ ಅವರ ಪಾತ್ರನೂ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ತನಿಖೆಯ ಬಳಿಕ ಇದೆಲ್ಲವೂ ಕೂಡ ಸಿಗುತ್ತೆ. ಸದ್ಯದ ಬ್ರೇಕಿಂಗ್ ಅಂದ್ರೆ ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ಪವಿತ್ರಗೌಡ ಅವರ ಅರೆಸ್ಟ್ ಆಗಿರುವುದು, ದರ್ಶನ್ ಅವರ ಫ್ರೆಂಡ್ ಪವಿತ್ರಗೌಡ ಸಾಕಷ್ಟು ವಿಚಾರದಲ್ಲಿ ಇವರ ಹೆಸರು ಕೂಡ ಕೇಳಿ ಬಂದಿತ್ತು. ಸದ್ಯಗ ಆರ್ ಆರ್ ನಗರ ಪೊಲೀಸ್ ಠಾಣೆಯ ಪೊಲೀಸರು ಏನು ಪವಿತ್ರ ಅವರನ್ನ ಅರೆಸ್ಟ್ ಮಾಡಿರುವಂತದ್ದು, ಇದು ಸದ್ಯದ ಬೆಳವಣಿಗೆಗಳು ಆಗ್ತಾ ಇದೆ. ಇನ್ನೊಂದ್ ಕಡೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಏನು ರೇಣುಕಾ ಸ್ವಾಮಿ ಅವರ ಕುಟುಂಬಸ್ಥರು ಕೂಡ ತಮ್ಮ ಆಕ್ರಂದನವನ್ನ ತೋಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ದುಡಿತಾ ಇದ್ದಂತಹ ಮಗ ಸಡನ್ ಆಗಿ ಶನಿವಾರ ಮಿಸ್ಸಿಂಗ್ ಆಗ್ತಾರೆ. ಸೊ ಭಾನುವಾರ ಏನು ಮೋರಿಯಲ್ಲಿ ಶವ ಸಿಗುತ್ತೆ, ಆ ಸಂದರ್ಭದಲ್ಲಿ ಆ ಫ್ಯಾಮಿಲಿಗೆ ಗೊತ್ತಿರಲ್ಲ ಅದು ಅವ್ರದೇ ಶವ ಅಂತ, ಬಳಿಕ ಗೊತ್ತಾಗುತ್ತೆ. ಸೊ ಒಂದು ದುಡಿಮೆ ಮಾಡ್ತಾ ಇದ್ದಂತಹ ಮಗ ಸಡನ್ ಆಗಿ ಸತ್ತೋದ್ರೆ ಇಡೀ ಕುಟುಂಬಕ್ಕೂ ಕೂಡ ಸಾಕಷ್ಟು ಬರ್ಡನ್ ಕೂಡ ಆಗುತ್ತೆ. ಈಗ ಸದ್ಯದ ಮಾಹಿತಿಯನ್ನ ನಾವಿಲ್ಲಿ ಗಮನಿಸ್ತಾ ಇರ್ಬೋದು. ಒಂದ್ ಕಡೆ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ, ಇನ್ನೊಂದ್ ಕಡೆ ನಟಿ ಪವಿತ್ರಗೌಡ ಅವರು ಕೂಡ ಅರೆಸ್ಟ್ ಆಗಿರುವಂತದ್ದು. ವಿಜಯನಗರ ACP ಚಂದನ್ ತಂಡದಿಂದ ದರ್ಶನ್ ಅವರ ಬಂಧನ ಆಗಿದೆ. ಮೈಸೂರಿನ ರಾಡಿಸನ್ ಹೋಟೆಲ್ ನಲ್ಲಿ ದರ್ಶನ್ ಅವರನ್ನ ಬಂಧನ ಮಾಡಲಾಗಿದೆ. ಸೊ ದರ್ಶನ್ ಅವರು ಯಾವುದೋ ಒಂದು ಮೂವಿ ಶೂಟಿಂಗ್ ಅಲ್ಲಿ ಮೈಸೂರಲ್ಲಿ ಇದ್ರು. ಸೊ ಆ ಸಂದರ್ಭದಲ್ಲಿ ಬೆಳಗ್ಗೆ ಅವರನ್ನ ಅರೆಸ್ಟ್ ಮಾಡಲಾಗಿದೆ.